ಮೇಲ್ನೋಟಕ್ಕೆ ನಂಬರ್ ಇಂಡಿಯಾಗೆ 292 ಕಾಣಿಸಿದ್ರು, ಅವ್ರದ್ದೇ ಸರ್ಕಾರ ಆಗಬೇಕು ಅನ್ನೋಂಥ ಯಾವುದೇ ಖಚಿತತೆ ಈಗಿಲ್ಲ. ಈ ಪೊಸಿಷನ್ಲಂತೂ ಕಾಣಿಸ್ತಾ ಇಲ್ಲ, ಈ ಖಚಿತತೆ ಇಲ್ಲ ಈಗ ಅಲ್ವಾ? ಹೌದು ಸರ್. ಆಲ್ ರೈಟ್, ನವೀನ್ ಪಟ್ನಾಯಕ್ಗೆ ಎಷ್ಟು ಸೀಟ್ ಇದೆಯೋ ನನಗೆ ಗೊತ್ತಿಲ್ಲ. ಇದರಲ್ಲಿ ಒರಿಸ್ಸಾನಲ್ಲಿ ಈಗ ಸದ್ಯಕ್ಕೆ ಅದೆಷ್ಟೋ ಸೀಟ್ ಇರುತ್ತೆ, ಅವ್ರನ್ನ ಎಷ್ಟೇ ಸೀಟಿಗಿದ್ರು ಅವ್ರನ್ನ ಭೇಟಿ ಮಾಡೋದು, ಕರ್ಕೊಳ್ಳೋದು, ಮಾಡೋದು ಏನಾದ್ರು ಇದ್ರೆ ಮಾಡಬಹುದೇನೋ. ಅವರು ಸಾಧ್ಯ ಆಗುತ್ತೆ ಅಷ್ಟು ಪ್ರಯತ್ನ ಅವರು ಮಾಡ್ತಾರೆ ಸರ್. ಈಗ ಹತ್ರ ಹತ್ರ ಬಂದಿದಾರಲ್ಲ, ಒಂದ್ ಪ್ರಯತ್ನ ಅಂತೂ ಮಾಡೇ ಮಾಡ್ತಾರಲ್ಲ ಸರ್. ಮಾಡ್ಲೇಬೇಕಲ್ವಾ? ಅವ್ರು ಮಾಡದೇ ಇದ್ರೆ ಅವ್ರಿಗೇನು, ಅವ್ರು ಯಾಕೆ ಇರ್ಬೇಕು? ಮತ್ತೆ ಅವಕಾಶ, ನೀವು ಅಧಿಕಾರ ಮಾಡ್ಕೊಳ್ಳಿ ಅಂತ ಕೂತ್ಕೊಳಕ್ ಆಗತ್ತಾ? ಅವರು ಒಡಿಶಾನಲ್ಲಿ ನಾಲ್ಕಿದೆ, ಬಿಜೆಡಿಗೆ ಲೆಕ್ಕ ತೋರಿಸ ನಾಲ್ಕು ಮೇಬಿ. ಎವ್ರಿ ಎಂ ಪಿ ಇಸ್ ಇಂಪಾರ್ಟೆಂಟ್ ಅಂತ ನಾಲ್ಕು ಒಂದೊಂದೊಂದೊಂದು ಕೂಡಿಸಿದ್ರೆ ಜಾಸ್ತಿ ಆಗುತ್ತೆ ಅಂತ ಲೆಕ್ಕಾಚಾರ ಅಷ್ಟೇ ಅಲ್ವಾ? ಸೊ ಆ ಪ್ರಯತ್ನ ಅಂತೂ ಮಾಡ್ತಾರೆ. ಯಾಕೆ ಬಿಜೆಡಿಗೆ ಪ್ರಿನ್ಸಿಪಲ್ ಅಪೋಸಿಷನ್ ಬಿಜೆಪಿನೇ. ಹೌದು, ನವೀನ್ ಪಟ್ನಾಯಕ್ ಮೊದಲಾದ್ರೂ ಬಿಜೆಪಿ ಜೊತೆ ಆಯ್ತು, ನರೇಂದ್ರ ಮೋದಿ ಜೊತೆ ಫ್ರೆಂಡ್ಶಿಪ್ ಇದೆ, ಅಲ್ಲಿಗೆ ಹೋಗ್ತೀನಿ ಅನ್ಬೋದಿತ್ತೆ ನಾವು. ಈಗ ಅವ್ರು ದೂರ ಮಾಡ್ಕೊ, ಈಗ ಅವ್ರು ದೂರ ಆಗಿದ್ದಾರೆ, ಮತ್ತೆ ಅವ್ರಿಗೆ ಅವ್ರನ್ನ ಮುಗಿಸಿರೋ ಪಕ್ಷ ಬಿಜೆಪಿನೇ. ಈಗ ಸಹಜವಾಗಿ ಸಹಜವಾಗಿ ಅವ್ರು ಆ ಕಡೆನೆ ಹೋಗ್ಬೋದು, ಆಕ್ರೋಶ ಇದ್ದೇ ಇರುತ್ತೆ, ಅಲ್ಲೇ ಹೋಗ್ಬೋದು. ವೆರಸ್ ಜೆ ಡಿ ಯು ಮತ್ತು ಟಿ ಡಿ ಪಿ ಕ್ವಶನ್ ಏನು ಅಂತ ನೋಡಬೇಕು, ಅವ್ರು ಏನು ಮಾಡ್ತಾರೆ ಅಂತ ಹೇಳಿ. ಹೌದು, ಸೊ ಈಗ ಅದು ಬಿಜೆಡಿ ಬಂದಿರೋದೇ ಈ ಕಡೆಯಿಂದ ಅದರ್ಸ್ಗಳಲ್ಲಿರುವಂತ ನಂಬರ್ಸ್ಗಳನ್ನೇ ಆ ಕಡೆಗೆ ಹೇಳ್ಕೋಬೇಕು. ಹೌದು, ಸೊ ಹಾಸನದಲ್ಲಿ ಶ್ರೇಯಸ್ ಪಟೇಲ್ಗೆ ಗೆಲುವಾಗಿದೆ, ಪ್ರಜ್ವಲ್ ರೇವಣ್ಣಗೆ ಸೋಲಾಗಿದೆ. ಶ್ರೇಯಸ್ ಪಟೇಲ್ ಅಂದರೆ ಪ್ರಜ್ವಲ್ ರೇವಣ್ಣ, ಅದು ಏನಾಯಿತು ಘಟನೆಗಳು ಎಲ್ಲ, ಪೆನ್ನು ಡ್ರೈವು ಎಲ್ಲ ಅದೆಲ್ಲ ಎಫೆಕ್ಟ್ ಆಗಿದೆ ಅನ್ನೋದು 100% ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಆಗದೇ ಇದ್ದಿದ್ದರೆ ಅದು ಪ್ರಜ್ವಲ್ ರೇವಣ್ಣ ಮುಖಾಮುಖಿ ನೋಡಿದ್ರೆ ಗೆಲ್ತಾ ಇದ್ರಲ್ಲಿಗೆ ಅನ್ನೋದು ಪ್ರೂವ್ ಆಗಿದೆ ಈಗ. ಹೌದು ಅಲ್ವಾ? ಇದರದ್ದೇ ಮಾರ್ಜಿನ್ ಲುಕ್ಸ್ ಲೈಕ್ ದಾಟ್. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ಗೆ ಬಹುತೇಕ ಗೆಲುವು ಅನ್ನೋದು ನಿಶ್ಚಯವಾಗ್ತಾ ಇರೋಂಗೆ ಕಾಣಿಸ್ತಾ ಇದೆ. ಇವೆಲ್ಲ ಮಾರ್ಜಿನಲ್ಲಿ ಇವಾಗ ನಮಗೆ ಟಾಕಿಂಗ್ಗೆ, ಈಗ ನಮಗೆ ಟಾಕಿಂಗ್ಗೆ ಬೇಕಾಗಿರೋದು ಇಲ್ಲಿ ಒಬ್ಬರು ಗೆಲ್ತಾರೆ ಒಬ್ಬರು ಸೋಲ್ತಾರೆ, ಭಾಳ ದೊಡ್ಡ ವ್ಯತ್ಯಾಸ ಆಗ್ತಾ ಇಲ್ಲ ಕರ್ನಾಟಕದಲ್ಲಿ. 16-2, 16-10 ಅಂತ ಅದೇ ಲೆಕ್ಕದಲ್ಲಿ ಕೂತ್ಕೊಂಡಿದ್ದಾರೆ. ಅದೇನು ತುಂಬ ವ್ಯತ್ಯಾಸ ಆಗೋಂಗೆ ಕಾಣಿಸ್ತಾ ಇಲ್ಲ ಇನ್ನು ನನಗೆ. ಈಗ ಎಲ್ಲರ ಕುತೂಹಲ ಇರುವುದು ಭಾರತದಲ್ಲಿ ಸರ್ಕಾರ ರಚನೆ ಏನು ಅನ್ನೋದು, ಯಾರು ಮಾಡ್ತಾರೆ, ಹಾ ಯಾರು ಅಂತ. ಅದು ಕ್ರೈಮ್ ಥ್ರಿಲ್ಲರ್ ಇದ್ದಂಗೆ ಇದೆ ಈಗ ನನಗೆ. ಇದೆಲ್ಲ ಥ್ರಿಲ್ಲರ್, ಈಗ ಕರ್ನಾಟಕದ್ದು ಥ್ರಿಲ್ಲರ್ ಯಾವುದು? ಎನ್ ಡಿ ಎ ಸರ್ಕಾರವನ್ನು ಮಾಡುತ್ತಾ, ನಂಬರ್ ಒನ್. ಎಸ್. ಮೋದಿಯೇ ಪ್ರಧಾನಮಂತ್ರಿ ಆಗ್ತಾರಾ, ನಂಬರ್ ಟೂ. ನಂಬರ್ ಟೂ ಅದು. ಹೌದು, ಅಂದ್ರೆ ಬಿಜೆಪಿ ಲೆಡ್ ಅಲ್ಲಿ ಬೆಂಬಲ ಕೊಟ್ಟಿರುವಂತವರು ಮೋದಿ ಬೇಡ ಅಂತಂದ್ರೆ ಅದಕ್ಕೂ ಒಪ್ಕೊಳ್ಳುವಂತ ಪರಿಸ್ಥಿತಿ ಬಂದೇ ಬರ್ತಾರೆ, ಬರಬೇಕಾಗ್ ಬರ್ಬೋದು. ಹೌದು, ಗೊತ್ತಿಲ್ಲ, ಅದು ಬೇಡ ನಮಗೆ ಅನ್ನುವಂತ, ಅವ್ರು ಬೇಡ ಬೇರೆ ಯಾರು ಮಾಡೋಣ ಅಂತ ಗೊತ್ತಿಲ್ಲ, ಏನ್ ಬೇಕಾದ್ರು ಆಗ್ಬೋದು. ಈಗ ವಿ ಡೋಂಟ್ ನೋ ಯಾರ್ಯಾರ ಮನಸ್ಸುಗಳು ಏನೇನಿದೆಯೋ ಈಗ. ಹಾಗಾಗಿ ಮೂರನೇದು, ಈ ಎಲ್ಲದರ ಮಧ್ಯೆ INDIA ಏನಾದರೂ NDA ಕೂಟಾನೆ ಅಳ್ಳಾಡಿಸ್ಬಿಟ್ಟು ಗಡಗಡ ಅಂತ ಅಂದ್ಬಿಟ್ಟು ಎಳ್ಕೊಂಬಂದು ಯಾರನ್ನಾರು ತಾವೇ ಸರ್ಕಾರ ಮಾಡಿಬಿಡ್ತಾರಾ? ಅದು ಚಾನ್ಸಸ್ ಇದೆಯಲ್ಲ ಸರ್, ಕ್ವೈಟ್ ಲೈಕ್ಲಿ. ಯಾವುದು ತಳ್ಳಿ ಹಾಕೋಂಗಿಲ್ಲ, ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಈಗ ಇಲ್ಲಿ ನಿಮಗೆ. ಅಂದ್ರೆ ಅವರ ಕಡೆ ಕಿಂಗ್ ಮೇಕರ್ ಅಂತಾನ ಸರ್? ಯಾರು ಯಾರು ಈ ಕಡೆ ಏನು ಅವರೇ ಅಂತ ಏನು ಬಂತಲ್ಲಿ, ಕಿಂಗ್ ಮೇಕರ್ರೇ ಆಗ್ತಾರೆ. ಸೊ ಬಹಳ ವರ್ಷಗಳ ನಂತರ ಕಿಚಡಿ ಸರ್ಕಾರಕ್ಕೆ ದಾರಿ ಮಾಡಿಕೊಡ್ತಾ ಇದೆಯಾ ಅಂತ ಸರ್? ಹಾ, ಕಿಚಡಿ ಸರ್ಕಾರ ಹೌದು, ಆದ್ರೆ ಪ್ರೀ ಪೋಲ್ ಅಲಯನ್ಸ್ ಇದು, ಪೋಸ್ಟ್ ಪೋಲ್ ಅಲ್ಲ. ಈಗ INDIA ಏನೇ ಮಾಡಿದ್ರು ಅದು ಪೋಸ್ಟ್ ಪೋಲ್ ಅಲಯನ್ಸ್ ಆಗೋದು. ಹೌದು, ಅದು TDP ಕರ್ಕೊಂಡ್ಬರ್ಬೋದು, JDE ಕರ್ಕೊಂಡ್ಬರ್ಬೋದು, ಯಾರು ಕರ್ಕೊಂಡ್ಬರ್ಬೋದು, ಅದು ಪೋಸ್ಟ್ ಪೋಲ್. ಪ್ರೀ ಪೋಲ್ ಅಲಯನ್ಸ್ ನಿಲ್ಲತ್ತ ಕ್ವಶನ್, ನಿಲ್ಲತ್ತೆ ಅನ್ನೋದಾದ್ರೆ NDA ಸರ್ಕಾರ ಮಾಡುತ್ತೆ ಈಗಿರೋ ಸದ್ಯದ ನಂಬರ್ಗಳಲ್ಲಿ. ಬಟ್ ಬಹಳ ಶಾಶ್ವತನೂ ಅಲ್ವಲ್ಲ ಸರ್ ಇದು, ಈಗ ಇದನ್ನೇ ಕಂಟಿನ್ಯೂ ಅವರು ಪ್ರೀ ಪೋಲ್ ಆಗಿದ್ದೆ ಅಲಯನ್ಸ್ ಆಗಿದ್ದಿದ್ದು ಕಂಟಿನ್ಯೂ ಇವರೇ ಮಾಡ್ತೀನಿ ಅಂತಂದ್ರು ಬಹಳ ದಿನನೂ ನಿಲ್ಲಲ್ಲ. ಗವರ್ಮೆಂಟ್ ಅಲ್ಲಿ ಒಂದಿಷ್ಟು ವ್ಯತ್ಯಾಸಗಳು ಬಂದ್ರೆ ಆ ಪಾರ್ಟಿಗಳ ಆಚೆ ಬರುವಂತ ಸಾಧ್ಯತೆನೂ ಇರುತ್ತೆ ಅಲ್ಲ ಸರ್? ಯಾರು ಪಾರ್ಟಿ ಆಚೆ ಅಂದ್ರೆ, ಈಗ NDA ಅಲ್ಲಿ ಕೂಟದಲ್ಲಿ ಇರುವಂತವರು ಇದೇ ನಂಬರ್ಸ್ ಗಳಿದ್ರೆ ನಾಳೆ ಆ ಪಾರ್ಟಿಯಲ್ಲಿ ಇರುವಂತವ್ರಿಗೆ ಒಂದಿಷ್ಟು ಬೇಸರ ಆಗಿ ವ್ಯತ್ಯಾಸ ಆದ್ರೆ ಆಚೆ ಬರುವಂತ ಆಗ್ಬೋದು, ಆಗಬಾರ್ದು ಅಂತ. ಸ್ಟೇಬಲ್ ಗವರ್ಮೆಂಟ್ ಅಂತೂ ಆಗಕ್ಕೆ ಸಾಧ್ಯನೇ ಇಲ್ಲ. ಸ್ಟೇಬಲ್ ಅಂದ್ರೆ ಅವ್ರು ಎಲ್ಲಿವರೆಗೂ ಸ್ಟೇಬಲ್ ಆಗಿರ್ತಾರೆ? ಸ್ಟೇಬಲ್ ಇಲ್ಲಿದ್ರೆ ಸ್ಟೇಬಲ್ ಅಲ್ಲ, ಸ್ಟೇಬಲ್ ಅಲ್ಲ. ನಿಲ್ಲ, ಸಿಂಗಲ್ ಪಾರ್ಟಿ ಆಗದೆ ಇದ್ದಾಗ ಅದು ಸ್ಟೇಬಲ್ ಆಗಿರಬೇಕು ಅಂತ ನಿರೀಕ್ಷೆ ಮಾಡೋದೇ ತಪ್ಪು. ಸಿಂಗಲ್ ಪಾರ್ಟಿ ಅಂತೂ ಅಲ್ಲ ಇದು ಅಲ್ವಾ? ಏನೋ 4-3 ವ್ಯತ್ಯಾಸ ಇದೆ ಮೆಜಾರಿಟಿಗೆ ಯಾವುದೋ ಪಕ್ಷಕ್ಕೆ ಅಂದ್ರೆ ಕತೆ ಬೇರೆ ಇತ್ತು, ಅದಂಗಲ್ಲ. ಈಗ ಆಲ್ಮೋಸ್ಟ್ ನಿಮಗೆ 30 ವ್ಯತ್ಯಾಸ ಬರ್ತಾ ಇದೆ ಅವ್ರಿಗೆ. ಹೌದು, ಇಂಡಿಪೆಂಡೆಂಟ್ ಆಗಿನೇ 30 ವ್ಯತ್ಯಾಸ. ಹಾ, 30 ವ್ಯತ್ಯಾಸ ಬರ್ತಾ ಇದೆ. ಹಂಗಾಗಿ ದಟ್ 30 ಇಸ್ ಗೋಯಿಂಗ್ ಟು ಡಿಸೈಡ್ ಏನಾಗತ್ತೆ ಭಾರತಕ್ಕೆ ಇವತ್ತಿನ ಸಂಜೆ ಒಳಗಡೆ ಅಂತ. ಬಟ್ 5-10 ಆಗಿದ್ರೆ ಬಹಳ ಡಿಫ್ರೆನ್ಸ್ ಅನಿಸ್ತಾ ಇರ್ಲಿಲ್ಲ ಸರ್? 5-10 ಎಲ್ಲ ಅಲ್ಲ ವ್ಯತ್ಯಾಸ, ಅದು
ಅದನ್ನೇ ಐದೈದು ಲೆಕ್ಕ ಕೊಟ್ಟಿದ್ದಿಲ್ಲ. ಈ ಮೂರು ರಾಜ್ಯಗಳಲ್ಲಿ ಅವ್ರು ಕಳ್ಕೊಂಡಿದ್ದ ಐದೈದು ಏನಾರು ಅವ್ರ ಹತ್ರ ಇದ್ದಿದ್ರು, ಅವ್ರು 260 ಇರೋರು. ಸೊ ಈ ಪ್ರಾಬ್ಲಮ್ ಇರ್ತಿರ್ಲಿಲ್ಲ. ಸೊ ಈಗ ಏನು ಬೇಕಾದರೂ ಆಗ್ಬೋದು, ಈಗೆಲ್ಲವೂ ಇತ್ಯರ್ಥ ಆಗಬಹುದು ಅವರವರ ಲಾಯಲ್ಟಿ ಮೇಲೆ, ಅವರವರ ಘಟಬಂಧನ್ಗೆ. ಅವರವ್ರದ್ದು ಪ್ರೀ ಪೋಲ್ ಘಟಬಂಧನ್ ಅಂದ್ರೆ ಚುನಾವಣಾ ಪೂರ್ವದಲ್ಲಿ ಮಾಡಿಕೊಂಡಿರುವ ಒಡಂಬಡಿಕೆಗಳೇನಿದೆ, ಎನ್ ಡಿ ಎ ಎನ್ ಡಿ ಐ ಎ ಅಂತ, ಅದಕ್ಕೆ ಯಾರ್ಯಾರು ಎಲ್ಲೆಲ್ಲಿ ಬದ್ಧರಾಗಿರ್ತಾರೋ ಹಾಗೆ ಸರ್ಕಾರ ಆಗಬೇಕೀಗ. ಯಾರಾದರೂ ಮಧ್ಯದಲ್ಲಿ ಬದ್ಧರಾಗಲ್ಲ ಅನ್ನೋದಾದರೆ ದೆನ್ ದೆರ್ ವಿ ಎ ಟ್ರಮೆಂಡಸ್ ಚೇಂಜ್ ಆಗ ಎಲ್ಲ ಚೇಂಜ್ ಆಗ್ಬಿಡುತ್ತೆ. ಬಟ್ ಬಹಳ ಈ ವಿಚಾರದಲ್ಲಿ ಚರ್ಚೆಗಳು ತುಂಬ ನಡೀತಾ ಇದ್ದಿದ್ದು, ಯಾವಾಗ ಇಳಿಸ್ಬೇಕು ಹೆಂಗೆ ಇಳಿಸ್ಬೇಕು ಅಂತ ಹೇಳಿ. ಕೊನೆಯ ಕ್ಷಣದಲ್ಲಿ ನಿತೀಶ್ ಕುಮಾರ್ ಆಚೆ ಬಂದಿದ್ದನ್ನು ನೋಡಿದಾಗ, ಬಿ ಜೆ ಪಿ ಜೊತೆಗೆ ಸೇರ್ಕೊಂಡಿದ್ದನ್ನು ನೋಡಿದ್ರೆ, ಈಗ ಹೋಗಲ್ಲ ಅಂತ ಯಾವ ಗ್ಯಾರಂಟಿನೂ ಇಲ್ವಲ್ಲ ಸರ್. ಸಿ ಇಲ್ಲಿ ಎರಡಿದೆ, ನಿತೀಶ್ ಆಚೆ ಬಂದ ಮೇಲೂ ಗುಜರಾತ್ನಲ್ಲಿ ಅವ್ರ ಪರ್ಫಾರ್ಮೆನ್ಸು ಚೆನ್ನಾಗಿದೆ, ಬಿ ಜೆ ಪಿ ಜೊತೆ ಅಡ್ಜಸ್ಟ್ ಆಗ್ಬಿಟ್ಟಿದ್ದಾರೆ. ಹಂಗ ಅವ್ರು ಹೊರಗೆ ಹೋಗ್ತಾರೋ ಬಿಡ್ತಾರೋ ನನಗೆ ಗೊತ್ತಿಲ್ಲ. ಅದು ಬಿಹಾರದಲ್ಲಿ, ಬಿಹಾರದಲ್ಲಿ. ಆಂಧ್ರನಲ್ಲಿ ಚಂದ್ರಬಾಬು ನಾಯ್ಡು ಯಾವ ಸಂಬಂಧವನ್ನು ಬಿ ಜೆ ಪಿ ಜೊತೆ ಉಳಿಸ್ಕೊಂಡಿರ್ತಾರೆ, ಯಾವ ರೀತಿ ಅವ್ರ ಕ್ಲೋಸ್ ಇದಿದೆ ನನಗೆ ಗೊತ್ತಿಲ್ಲ. ಅದು ಅದು ಬೇರೆ ವಿಚಾರ. ಎರಡನೇದು ಲೀಡರ್ಗಳ ಪರ್ಸನಲ್ ಆಂಬಿಷನ್ಗಳು ಏನು ಅನ್ನೋದು ನಮಗೆ ಗೊತ್ತಿಲ್ಲ. ಓಕೆ, ವೈಯಕ್ತಿಕವಾದಿ ಅವ್ರಿಗೇನು ಅನ್ನೋದು ಗೊತ್ತಿಲ್ಲ ನಮಗೆ. ಬಟ್ ಡಿಮ್ಯಾಂಡ್ಗಳು ಜಾಸ್ತಿ ಆಗುತ್ತೆ, ಏನ್ ಬೇಕಾದ್ರೂ ಆಗ್ಬೋದು. ಓಕೆ, ಈಗ ಆಂಧ್ರಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಸರ್ಕಾರ ಬರುತ್ತೆ ಗ್ಯಾರಂಟಿ, June 9 ಅವ್ರು ಪ್ರಮಾಣ ವಚನವನ್ನು ತಗೋತೀವಿ ಅಂತ ಹಾಕ್ತಾ ಇದ್ದಾರೆ ಈಗ. ಆದರೆ ಕೇಂದ್ರದಲ್ಲಿ ಅವ್ರು ಏನು ಮಾಡ್ತಾರೆ, ವಿ ಡೋಂಟ್ ನೋ. ಏನು ಬೇಕಾದ್ರೂ ಆಗ್ಬೋದು. ಇಲ್ಲ ನಾನು ಬರಲ್ಲ, ನಾನು ಎನ್ ಡಿ ಎ ಜೊತೆ ಗುರುತಿಸ್ಕೊಂಡಿದ್ದೆ, ನಾನು ಅಲ್ಲೇ ಇರ್ತೀನಿ ಅಂತ ಅವರಿಬ್ಬರೂ ಹೇಳ್ಬೋದು. ವಿ ಡೋಂಟ್ ನೋ, ಏನು ಬೇಕಾದ್ರೂ ಆಗ್ಬೋದು ಅಲ್ವಾ? ಎಸ್ ಸರ್. ಆಲ್ ರೈಟ್.